ಕೃತಿಯ ಲೇಖನಿಗೆ ಭಾವದ ಅನುಭವದ ಶಾಯಿ ತುಂಬಿ ಕೆಲವು ಕಾಲಗಳ ಮಿಲನದ ನಂತರ ಹುಟ್ಟುವ ಪುಟ್ಟದೊಂದು ಕೂಸು ಕವಿತೆ. ಪದಗಳ ಹಿಡಿದು ನಿಲ್ಲಿಸುವ ಕೆಲಸ ಸುಲಭವೆಂದರೂ ಸುಲಭವಲ್ಲ. ನಿಮ್ಮ ಮನಸ್ಸನ್ನು ನೀವು ಕಾಣಲು ಪ್ರಯತ್ನಿಸಿದರೂ ಸಾಧ್ಯವಿಲ್ಲ. ಮಳೆ ನಿಂತ ಮೇಲೆ ಹನಿಯ ನೀರಿನಲ್ಲಿ ನಿನ್ನ ಅಂದದ ಮೊಗವ ಕಂಡೆ, ಸುಡುವ ಬಿಸಿಲ ಕಿರಣದಲ್ಲಿ ನಿನ್ನ ಚಂದದ ನಗುವ ಕಂಡೆ. ಮೆಚ್ಚಿದರೂ ಮೆಚ್ಚದಿದ್ದರೂ ನೀ ನನ್ನ ದೂಡಿದರು, ಪ್ರೀತಿಯೇ ಸುಳ್ಳಾದರೂ ಆಗದು, ಆಗದು ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಬದಲಾಗದು. ಹಲೋ, ಯಾರ ಪ್ರೀತಿಯಿಂದಲೋ ಬಂದು ಯಾರ ಪ್ರೀತಿಗೋ ಕಾದು ಕೊನೆಗೆ ಯಾರಿಗೋ ನಮ್ಮ ಪ್ರೀತಿ ತೋರಿಸಿ ಹೋಗುವೆವು. ಬಂದದ್ದು ಯಾಕೆ, ಇರುವುದು ಯಾಕೆ, ಯಾರಿಗೂ ತಿಳಿಯದೆ ಹೋಗುವುದು ಯಾಕೆ? ಪ್ರಶ್ನೆಗೆ ಉತ್ತರಿಸುವುದು ಸುಲಭವಲ್ಲ, ದೊರೆತ ಉತ್ತರಗಳಿಗೆ ಆಧಾರವೇ ಇಲ್ಲ. ನಾನು ಹೇಮಾ ಫ್ರೆಂಡ್. ಥ್ಯಾಂಕ್ಸ್. Hi, this is Kamal, Emma's relative. Yeah, I know. How are you? Yeah, I'm good. Just I wanted to say. Better. ಮನದ ಬಾಗಿಲು ತೆರೆದಿದೆ ನಿನಗೆ, ನೋಡಬೇಡ ಅತ್ತ ಕಡೆಗೆ, ಮನಸೊಪ್ಪಿ ಬಾರೆ ಒಳಗೆ ಸುಂದರ ಜೀವನ ಕಾದಿದೆ ನಮಗೆ. ಒಲವಿಲ್ಲದ ಬದುಕು ಬದುಕಲು ಸಾಧ್ಯವೇ? ಬದುಕಲು ಬಯಸಿದವರಿಗೆ ನನ್ನ ನೀ ಒಲವು ಅರ್ಪಣೆ. ಕಣ್ಣಲ್ಲೂ ಕನಸಲ್ಲೂ ನಿನ್ನದೇ ರೂಪ, ನೆನಪಲ್ಲೂ ಮನಸ್ಸಲ್ಲೂ ನಿನ್ನದೇ ಪ್ರೇಮ. ಮನಸ್ಸು ಬಿಚ್ಚಿ ಹೇಳಲೇ ನನ್ನ ಒಲವಿನ ಕಥೆಯ, ನನಗೆ ನೀನಿಸಿರಾದೇ ಕಾರಣ ಈ ಹೃದಯ. ಅದರಗಳ ಜಗಳಕ್ಕೆ ಚುಂಬನ ಎಂದು ಹೆಸರು, ಆ ಜಗಳಕ್ಕೆ ಕಾರಣ ಏನೆಂದು ಅರಿತವರು ಯಾರು? ಬದುಕು ಬಾಳಲು ಬೇಕಾದನ್ನು ರೂಪಿಸಿಕೋ, ಜೀವನವೆಲ್ಲ ನಿನ್ನನ್ನು ನನ್ನ ಜೊತೆ ಒಪ್ಪಿಸಿಕೋ. ಪ್ರಪಂಚದ ಅತಿ ಬುದ್ಧಿವಂತ ಜೀವಿಯನ್ನು ಸೋಲಿಸುವಂಥದ್ದು ಸೋತವನನ್ನು ಮತ್ತೆ ಯುದ್ಧದಲ್ಲಿ ಗೆಲ್ಲಿಸುವಂಥದ್ದು. ಕಾದದ್ದು ಸಾಕು, ಇನ್ನೂ ಹೆಚ್ಚು ಕಾಯಲಾರೆ ಪ್ರಿಯತಮ. ಎಲ್ಲರ ಸಮ್ಮತ ಪಡೆದುಕೋ, ಕಾಯುತ್ತಿದೆ ನಮ್ಮ ಮಧುಚಂದ್ರಮ. ಸಾರಿ, ಸ್ವಲ್ಪ ಲೇಟಾಗುತ್ತೆ. ಇಷ್ಟು ವರ್ಷ ಕಾದ ನಮಗೆ, 10 ನಿಮಿಷ ದೊಡ್ಡದಲ್ಲ. ಬದುಕುವ ಬಾಳನ್ನು ಪ್ರೀತಿಸಿದರೆ ಸಾಕಲ್ಲ. ಈ ಕವಿತೆಗಾಗಿಯೇ ನಾನು ಕಾದಿದ್ದೆ. ಕಾದದ್ದು ಸಾಕು, ಸಾಹಸಗಳು ನಿಜವಾಗಲಿ. Thank you.
ಹಲೋ, ಹಾಯ್ ಹೇಮಾ.